आत्मीय शिक्षकरे निष्ठा 3.0 ತರಬೇತಿಗಳು ಪ್ರಾರಂಭವಾಗಲಿದ್ದು ನೀವು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗುವುದು ಕಡ್ಡಾಯವಾಗಿರುತ್ತದೆ ನೀವು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗುವಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅಥವಾ ನೀವು ದೀಕ್ಷಾ ಆ್ಯಪ್ ಲಾಗಿನ್ನ ಪಾಸ್ವರ್ಡ್ ನಿಮ್ಮಲ್ಲಿ ಲಭ್ಯವಿಲ್ಲದಿದ್ದರೆ ಅಥವಾ ಮರೆತಿದ್ದರೆ ಈ ವಿಧಾನದ ಮೂಲಕ ನೀವು ನಿಮ್ಮ ದೀಕ್ಷಾ ಆ್ಯಪ್ ಲಾಗಿನ್ ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಳ್ಳಿ ನೀವು ದೀಕ್ಷಾ ಆ್ಯಪನ್ನು ಓಪನ್ ಮಾಡಿದ ನಂತರ ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗಲು ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತದೆ ಯೂಸರ್ ಐ ಡಿ ನಿಮ್ಮ ಕೆ ಜಿ ಐ ಡಿ ನಂಬರ್ ಆಗಿರುತ್ತದೆ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿಕೊಂಡಿರುತ್ತೀರಿ ಇಲ್ಲಿ ಗಮನಿಸಿ ನೀವು ದೀಕ್ಷಾ ಆ್ಯಪ್ನ ಆ್ಯಪನ್ನು ಓಪನ್ ಮಾಡಿದ ನಂತರ ಅಲ್ಲಿ ಎಡಗಡೆ ಮೇಲುಗಡೆ ಕಾಣುವ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗಿದ್ದು ಕಟ್ಟಕಡೆಯ ಆಪ್ಷನ್ ಆಗಿರ್ತಕ್ಕಂಥ ಲಾಗಿನ್ ಎನ್ನುವುದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಟು ದೀಕ್ಷಾ ಲಾಗಿನ್ ಟು ಆಕ್ಸೆಸ್ ಆಲ್ ದ ಫೀಚರ್ಸ್ ಕೆಳಗಡೆ ಮೂರು ಬಟನ್ಗಳು ಕಾಣಿಸುತ್ತಿದ್ದು ಲಾಗಿನ್ ವಿತ್ ದೀಕ್ಷಾ ಆರ್ ಲಾಗಿನ್ ವಿತ್ ದ ಸ್ಟೇಟ್ ಸಿಸ್ಟಮ್ ಸೈನ್ ಇನ್ ವಿತ್ ಗೂಗಲ್ ಎಂದು ಮೂರು ಬಟನ್ಗಳು ಕಾಣಿಸುತ್ತಿವೆ ಇದರಲ್ಲಿ ಮಧ್ಯದ ಬಟನ್ ಆಗಿರ್ತಕ್ಕಂಥ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಎನ್ನುವ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಏಕೆಂದರೆ ಸ್ಟೇಟ್ ಸಿಸ್ಟಮ್ ಮೂಲಕ ನೀವು ಲಾಗಿನ್ ಆದರೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ಗಳು ದೊರೆಯುತ್ತವೆ ಇಲ್ಲವಾದಲ್ಲಿ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೂ ಸಹ ನಿಮಗೆ ಸರ್ಟಿಫಿಕೇಟ್ಗಳು ದೊರಕುವುದಿಲ್ಲ ಆದ್ದರಿಂದ ನೀವು ಸೆಲೆಕ್ಟ್ ಸ್ಟೇಟ್ ಎಂದು ಹೇಳ್ತಾ ಇದೆ ಅಲ್ಲಿ ನೀವು ಕೆಳಗಡೆ ನಮ್ಮ ಸ್ಟೇಟ್ ಕರ್ನಾಟಕ ಎನ್ನುವುದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮಾಡಿದ ನಂತರ ವೆಲ್ಕಮ್ ಟು ದೀಕ್ಷಾ ಲಾಗಿನ್ ಅಂತಕ್ಕಂಥ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಲಾಗಿನ್ ಹಿಯರ್ ಕೆಳಗಡೆ ಕೆ ಜಿ ಐ ಡಿ ನಂಬರ್ ಹಾಗೂ ಎಂಟರ್ ಪಾಸ್ವರ್ಡ್ ಇವುಗಳನ್ನು ಕೇಳ್ತಾ ಇದೆ ಇಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಹಾಕಿ ನೀವು ಪಾಸ್ವರ್ಡನ್ನು ಹಾಕಲು ಹೋದಾಗ ಲಾಗಿನ್ ಎಂದು ಕೊಟ್ಟರೆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಎಂದು ಕೊಟ್ಟರೆ ಚೆಕ್ ಪಾಸ್ವರ್ಡ್ ಎಂದು ಹೇಳುತ್ತಿದೆಯಾ ಹಾಗಾದರೆ ನೀವು ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಿ ಇದೇ ಪೇಜ್ನಲ್ಲಿ ಕೆಳಗಡೆ ಲಾಗಿನ್ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಎನ್ನುವ ಆಪ್ಷನ್ ಕಾಣಿಸ್ತಾ ಇದ್ದು ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಚೇಂಜ್ ಪಾಸ್ವರ್ಡ್ ಪೇಜ್ ಓಪನ್ ಆಗಿದ್ದು ಅಲ್ಲಿ ಕೆ ಜಿ ಐ ನಂಬರ್ ಹಾಗೂ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ ಕೆ ಜಿ ಐ ನಂಬರ್ನಲ್ಲಿ ನಿಮ್ಮ ಕೆ ಜಿ ಐ ನಂಬರನ್ನು ಹಾಕಿ ಕೆಳಗಡೆ ನೀವು ಕೆ ಜಿ ಐ ಡಿಗೆ ಅಥವಾ ಒಂದು ಈ ಎಚ್ ಆರ್ ಎಮ್ ಎಸ್ಗೆ ನೀವು ನೀಡಿರ್ತಕ್ಕಂಥ ಮೊಬೈಲ್ ನಂಬರನ್ನು ನೀವಿಲ್ಲಿ ಹಾಕಬೇಕಾಗುತ್ತದೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಾಣುವ ಜನರೇಟ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮಾಡಿದಾಗ ಗಮನಿಸಿ ಇಲ್ಲಿ ಒಂದು ಮೆಸೇಜ್ ಬಂದಿದ್ದು ಪಾಸ್ವರ್ಡ್ ಕ್ಯಾನ್ ರಿಸೆಟ್ ಒನ್ಸ್ ಇನ್ ಎ ಡೇ ಎಂದು ಹೇಳ್ತಾ ಇದೆ ಹಾಗಾದರೆ ನೀವು ಇವತ್ತು ಪಾಸ್ವರ್ಡನ್ನ ರಿಸೆಟ್ ಮಾಡಿಕೊಂಡು ಮರೆತಿದ್ದರೆ ಈ ತೆರನಾಗಿ ಹೇಳುತ್ತದೆ ಆಗ ನೀವು ಆ ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಳ್ಳಬೇಕಾದರೆ ಒಂದು ದಿನ ವೇಟ್ ಮಾಡಬೇಕಾಗುತ್ತದೆ ಹೀಗೆ ಮಾಡಿಕೊಂಡ ನಂತರ ನೀವು ಒಂದು ದಿನ ಕಾಯ್ದ ನಂತರ ನೀವು ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಳ್ಳಲು ಮತ್ತೆ ಪ್ರಯತ್ನ ಮಾಡಬಹುದು ಆದರೆ ಪಾಸ್ವರ್ಡ್ ರಿಸೆಟ್ ಮಾಡಿಕೊಳ್ಳುವ ಮುಂಚೆ ನೀವು ನಿಮ್ಮ ಎಚ್ ಆರ್ ಎಮ್ ಎಸ್ಗೆ ನೀಡಿರ್ತಕ್ಕಂಥ ಮೊಬೈಲ್ ನಂಬರನ್ನೇ ಅಲ್ಲಿ ನೀಡಬೇಕಾಗುತ್ತದೆ ಅಂದರೆ ಮಾತ್ರ ನಿಮಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ಬಂದ ನಂತರ ಒ ಟಿ ಪಿಯನ್ನು ಹಾಕಿಕೊಂಡು ಪಾಸ್ವರ್ಡನ್ನು ನೀವು ರಿಸೆಟ್ ಮಾಡಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನೇರವಾಗಿ ನಿಮಗೆ ತಲುಪಲು ಸಾಧ್ಯವಾಗುತ್ತದೆ ನಾನು ಈಗ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಪಾಸ್ವರ್ಡನ್ನು ಹೇಗೆ ರಿಸೆಟ್ ಮಾಡಿಕೊಳ್ಳುವುದು ಎನ್ನುವುದನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಕೆ ಜಿ ಐ ಡಿ ನಂಬರ್ ಎಂಟ್ರಿ ಮಾಡಿದ ನಂತರ ನೀವು ಕೆ ಜಿ ಐ ಡಿ ಆಫೀಸಿಗೆ ಅಥವಾ ಎಚ್ ಆರ್ ಎಮ್ ಎಸ್ಗೆ ನೀಡಿರತಕ್ಕಂಥ ಒಂದು ಮೊಬೈಲ್ ನಂಬರನ್ನು ನೀವಿಲ್ಲಿ ಹಾಕಬೇಕಾಗುತ್ತದೆ ಹಾಕಿದ ನಂತರ ಜನರೇಟ್ ಒ ಟಿ ಪಿ ಎಂದು ಕೆಳಗೆ ಕಾಣುವ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ
ಓ ಟಿ ಪಿ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಫಾರ್ ಅಥೆಂಟಿಕೇಷನ್ ಎಂದು ಒಂದು ಮೆಸೇಜ್ ತೋರಿಸ್ತಾ ಇದೆ. ಅದರ ಮೇಲೆ ಓಕೆ ನೀಡಬೇಕು. ಓಕೆ ನೀಡಿದ ನಂತರ ಕೆಳಗಡೆ ಕಾಣುವ ಎಂಟರ್ ಓ ಟಿ ಪಿ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಕಾಪಿ ಮಾಡಿಕೊಂಡು ಅಥವಾ ನೋಡಿಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಎಂಟ್ರಿ ಮಾಡಿ ಕೆಳಗಡೆ ಕಾಣುವ ವ್ಯಾಲಿಡೇಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಓ ಟಿ ಪಿ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಎಂದು ಹೇಳ್ತಾ ಇದೆ. ಆ ಮೆಸೇಜ್ ನೋಡಿ ಕೆಳಗಡೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ ನ್ಯೂ ಪಾಸ್ವರ್ಡ್ ಎಂದು ಕಾಣುವ ಕೆಳಗಡೆ ಇರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಒಂದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾದಾಗ ನಾವು ಸಾಮಾನ್ಯವಾಗಿ ಪಾಸ್ವರ್ಡ್ನಲ್ಲಿ ಅಕ್ಷರಗಳು ಅಂದರೆ ಎ ಬಿ ಸಿ ಡಿ ಅಕ್ಷರಗಳು ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಜೊತೆಗೆ ಕೆಲವೊಂದಿಷ್ಟು ನಂಬರ್ಗಳನ್ನು ಕೂಡ ನೀವಿಲ್ಲಿ ಹಾಕಬೇಕಾಗುತ್ತದೆ. ನಾನು ಆ ಎ ಬಿ ಸಿ ಡಿ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರವನ್ನು ನೀವು ಕ್ಯಾಪಿಟಲ್ ಲೆಟರ್ನಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು. ಒಟ್ಟು ಎಂಟು ಅಕ್ಷರಗಳನ್ನು ನೀವು ಬಳಸಬೇಕಾಗುತ್ತದೆ. ಎಂಟು ಅಕ್ಷರಗಳಲ್ಲಿ ಕೆಲವೊಂದಿಷ್ಟು ಎ ಬಿ ಸಿ ಡಿ ಅಕ್ಷರಗಳು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್, ಒಂದಾದರೂ ಸ್ಪೆಷಲ್ ಕ್ಯಾರೆಕ್ಟರ್, ಒಂದಾದರೂ ನಂಬರ್, ಹೀಗೆ ನೀವು ಒಟ್ಟು ಎಂಟು ಅಕ್ಷರಗಳನ್ನು ಬಳಸಿ ನಿಮ್ಮಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಪಾಸ್ವರ್ಡ್ ಸೆಟ್ ಸಕ್ಸಸ್ಫುಲಿ, ಕ್ಯಾನ್ ಲಾಗಿನ್ ನೌ ಎಂದು ಹೇಳ್ತಾ ಇದೆ. ಅದರ ಆ ಮೆಸೇಜನ್ನು ನೋಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನೀವು ಲಾಗಿನ್ ಹಿಯರ್ ಎನ್ನುವ ವೆಲ್ಕಮ್ ಟು ದೀಕ್ಷಾ ಲಾಗಿನ್ ಲಾಗಿನ್ ಹಿಯರ್ ಎನ್ನುವ ಪೇಜ್ಗೆ ಬಂದಿದ್ದೀರಿ. ಅಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಎಂಟರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವೀಗ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಅಲ್ಲಿ ನೀವು ಹಾಕಬೇಕು. ನಿಮ್ಮ ಪಾಸ್ವರ್ಡನ್ನು ಹಾಕಿದ ನಂತರ ಲಾಗಿನ್ ಎನ್ನುವ ಪೇಜ್ನಲ್ಲಿ